ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಓಕೆ, ನಿಖಿಲ್ ಕುಮಾರ್ ಸ್ವಾಮಿ ಅವರು ಈ ಒಂದು ಚನ್ನಪಟ್ಟಣ ಬೈ ಎಲೆಕ್ಷನ್ ನಲ್ಲಿ ಗೆಲ್ತಾರಾ? 100% ಗೆಲ್ತಾರೆ ಮೇಡಮ್. ಏಕೆಂದ್ರೆ ದೇವೇಗೌಡರದು ಕೊಡುಗೆ ತುಂಬಾ ಇದೆ ಈ ತಾಲೂಕಿಗೆ. ಈ ದೇವೇಗೌಡರು ಈ ತಾಲೂಕಿಗೆ ಡ್ಯಾಮ್ ಇಗ್ಲೂರು ಡ್ಯಾಮ್ ಒಂದು ಕಟ್ಟಲಿಲ್ಲ ಅಂದ್ರೆ ಇವತ್ತು ನಮ್ಮ ತಾಲೂಕು ಬರಗಾಲ ಆಗೋದು. ಏನು ಈ ಕಡೆ ಧಾರವಾಡ ಕಡೆ ಎಲ್ಲ ಆ ತರ ಆಗೋದು. ಅದರಿಂದ ದೇವೇಗೌಡರದು ಅಪಾರ ಕೊಡುಗೆ ಇದೆ. ದೇವೇಗೌಡರಿಗೆ ಮೀಸಲಾತಿ ಎಲ್ಲರಿಗೂ ಸಿಗಬೇಕು, ಸರ್ವರಿಗೂ ಸಮಪಾಲು ಅನ್ನೋದು ದೇವೇಗೌಡರು ತರಿಸ್ಕೊಟ್ಟವ್ರೆ ಮೀಸಲಾತಿ ತಂದು. ಮತ್ತು ಕುಮಾರಸ್ವಾಮಿ ಅವರು ನಾವು ಬೆಂಗಳೂರಿಗೆ ಹೋಗಬೇಕಾಯಿತು, ಜಿಲ್ಲೆ ಮಾಡೋರೆ, ಜಿಲ್ಲೆ ಎಲ್ಲ ಅಧಿಕಾರಿಗಳು ಇಲ್ಲೇ ಸಿಗ್ತಾರೆ ನಮಗೆ ಸಮೀಪದಲ್ಲಿ. ಅದಕ್ಕೆ ಮೊದಲೇ ನಾವು ಬೆಂಗಳೂರಿಗೆ ಹೋಗಬೇಕಾಯ್ತು 2000 ಇಸವಿಲೆಲ್ಲ. 2006 ಇಸವಿಯಿಂದ ನಮಗೆ ಎಲ್ಲ ಅಧಿಕಾರಿಗಳು ಇಲ್ಲೇ ಸಿಗ್ತಾರೆ. ಕುಮಾರಸ್ವಾಮಿ ಅವ್ರ ಕೊಡುಗೆ ತುಂಬ ಇದೆ. ಮತ್ತು ಕುಮಾರಸ್ವಾಮಿಗೆ ಯುವ ಬಳಗ ತುಂಬ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ 100% ಗೆಲ್ಲೋದು ಖಚಿತ ಮೇಡಮ್. ಚಕ್ರವ್ಯೂಹ ಕ್ರಿಯೇಟ್ ಆಗದೆ ಅಂತ ಈ ಚಕ್ರವ್ಯೂಹದಲ್ಲೂ ನಿಖಿಲ್ ಕುಮಾರಸ್ವಾಮಿ ಅವರು ನಿಲ್ಲಬೇಕು ಅಂತ ಗಂಡನೇ ತೋರಿದಾರಲ್ಲ ಮೇಡಮ್, ಅದು ನಿಜವಲ್ಲೂ ನಾವು ಒಪ್ಪಬೇಕಾದ್ದು. 2 ಸಲ ಸೋತಿದ್ರು ಕೂಡ ಈ ಸಲ ನಾವು ಕಾಂಗ್ರೆಸ್ ವಿರುದ್ಧ ಹೋರಾಡಬೇಕು ಅಂತೇಳಿ ಅವರಿಬ್ಬರು ಚಕ್ರವ್ಯೂಹ ರಚಿಸ್ಕೊಂಡಿದ್ರು. ಇವ್ರು ನಾನು ನಿಲ್ಲೇ ನಿಂತೀನಿ ಅಂತ ದೊಡ್ಡ ಮನಸ್ಸು ಮಾಡಿದಾರಲ್ಲ, ಅದು ಮೇಡಮ್ ನಿಜವಾದ ಗಂಡಸ್ತನ ಮೇಡಮ್. 100% ಗೆದ್ದೇ ಗೆಲ್ತಾರೆ. ಹಾಂ ಮೇಡಮ್, ಇವಾಗ 100% ನಿಖಿಲ್ ಅವರು ಗೆದ್ದೇ ಗೆಲ್ತಾರೆ. ಕುಮಾರಣ್ಣ ಮಾಡಿರೋ ಅಭಿವೃದ್ಧಿ ಕೆಲಸಗಳು ನಾವು ಇಟ್ಕೊಂಡು ಓಟ್ ಕೇಳ್ತೀವಿ. ಚನ್ಮಣ ತಾಲೂಕಲ್ಲಿ ಇಲ್ಲಿ ತಾಲೂಕಲ್ಲಿ ಯಾವ ರಸ್ತೆನ ನೋಡಿ, ಹೆಂಗೆ ಸ್ಟೇಟ್ ಹೈವೇಗಳಿವೆ ಆ ರೀತಿ ಹಳ್ಳಿಗಳು ರಸ್ತೆಗಳು ಮಾಡಿಕೊಟ್ಟಿದ್ದಾರೆ. ಚರಂಡಿ ಡ್ರೈನೇಜ್ ವ್ಯವಸ್ಥೆ ಇರ್ಬೋದು, ಏನೇ ವ್ಯವಸ್ಥೆ ಇರ್ಬೋದು, ಚನ್ನಪಣ್ಣ ಈಗ ಕಳೆದ 10 ವರ್ಷದಿಂದ ಹೆಂಗಿತ್ತು, ಇವಾಗ ಚನ್ನಪಣ್ಣ ಎಷ್ಟು ಡೆವಲಪ್ ಆಗಿದೆ ಅಂತ ಕಣ್ಣು ಮುಂದೆ ನೋಡ್ಬೋದು, ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತೇಳಿ. ಈ ಕುಮಾರಣ್ಣ ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳನ್ನ ಇಟ್ಕೊಂಡು ನಿಖಿಲ್ ಕುಮಾರಸ್ವಾಮಿಗೆ ಓಟ್ ಕೇಳ್ತೀವಿ. ಮತ್ತು ಅವ್ರು ಏನೇ ಚಕ್ರವ್ಯೂಹ ರಚಿಸಿರ್ಬೋದು, ಬಟ್ ಅವ್ರು ಚಕ್ರವ್ಯೂಹ ರಚಿಸಿದ್ರು ನಾನು ಕಂಟೆಸ್ಟ್ ಮಾಡ್ತೀನಿ ಅಂತ ಗಂಡನೇ ದೊರ್ಕೊ ಬಂದಿದಾರಲ್ಲ, ಅದು ನಿಜವಾದ ಗಂಡಸ್ತನ ಮೇಡಮ್. ನಿಖಿಲ್ 100% ಗೆದ್ದೇ ಗೆಲ್ತಾರೆ ಮೇಡಮ್. ಈ ದುಡ್ಡನ್ನ ಮಡಗಿರುವಂಥ ದುಡ್ಡನ್ನ ತಿಂದಿರುವಂಥ ಭ್ರಷ್ಟ ಸರ್ಕಾರದ ವಿರುದ್ಧ ನಮ್ದು ಹೋರಾಟ. ಸಿಪಿ ಯೋಗೇಶ್ವರ ಅವರ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ತಾರೆ ಅರ್ಥ. ನನ್ನ ಹೆಸರು ಹೇಮಂತ್ ಕುಮಾರ್ ಅಂತ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ, ನಿಖಿಲ್ ಕುಮಾರಸ್ವಾಮಿ ಅವರು ರಾಮನಗರದಲ್ಲಿ ಒಂದ್ಸಲ ಸೋತವ್ರೆ, ಮಂಡ್ಯದಲ್ಲಿ ಒಂದ್ಸಲ ಸೋತವ್ರೆ ಅಂತ ಮಾಧ್ಯಮದ ಸ್ನೇಹಿತರೆಲ್ಲ ಹೇಳ್ತಾ ಇರ್ತೀರಿ. ನಾವು ಒಂದೇ ಹೇಳೋದು, ಸೋಲು ನಮ್ಗೆ ಕಣ್ಮುಂದೆ ಇರ್ಬೋದು, ಗೆಲುವು ಬೆನ್ನಿಂದ ಇದ್ದೇ ಇರ್ತದೆ.